ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಜೀವಿಗಳ ಐದು ಸಾಮ್ರಾಜ್ಯ ಅಥವಾ ವರ್ಗೀಕರಣವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ಭೂಮಿಯ ಮೇಲೆ ಎಣಿಸಲಿಕ್ಕೆ ಅಸಾಧ್ಯವಾದಷ್ಟು ಜೀವಿಗಳಿದೆ. ಹಾಗಾಗಿ ಇವುಗಳನ್ನು ಅಧ್ಯಯನದ ಅನುಕೂಲತೆಗಾಗಿ ನಾವು ಜೀವಿಗಳನ್ನು ಮುಖ್ಯವಾಗಿ ಐದು ವಿಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ. 1969 ರಾಬರ್ಟ್ ಹೆಚ್ ವಿಕ್ಟೇರ್ ಅನ್ನುವರು ಜೀವಿಗಳನ್ನು ಐದು ವರ್ಗಗಳನ್ನಾಗಿ ಅಥವಾ ಸಾಮ್ರಾಜ್ಯಗಳನ್ನಾಗಿ ವರ್ಗೀಕರಣವನ್ನು ಮಾಡುತ್ತಾರೆ. ಹಾಗಾಗಿ ಈ ರೀತಿಯ ಐದು ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದವರು ರಾಬರ್ಟ್ ಹೆಚ್ ವಿಕ್ಟೇರ್. ಅವರು ಈ ಒಂದು ಡಿವಿಷನನ್ನು ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರು ಅಂತ ಹೇಳಿದರೆ, ಜೀವಕೋಶಗಳ ರಚನೆಗಳು, ಪೋಷಣೆಯ ವಿಧಾನಗಳು, ಪೋಷಣೆಯ ಮೂಲಗಳು, ಪರಸ್ಪರ ಅವುಗಳ ಒಂದು ಸಂಬಂಧಗಳು, ದೇಹದಲ್ಲಿನಂತಹ ಸಂಘಟನೆಗಳು, ಮತ್ತು ಕೆಲವೊಂದು ಜೀವಿಗಳ ಸಂತಾನೋತ್ಪತ್ತಿಯಂತಹ ಕೆಲವೊಂದು ಪಾತ್ರಗಳು, ಇವುಗಳನ್ನೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಟುಕೊಂಡು ಈ ಒಂದು ಜೀವಿಗಳನ್ನು ವಿಶಾಲವಾಗಿ ಐದು ಸಾಮ್ರಾಜ್ಯಗಳಾಗಿ ವಿಂಗಡಿಸ್ತಾರೆ. ಹಾಗಾದರೆ ಆ ಐದು ಸಾಮ್ರಾಜ್ಯಗಳ ಹೆಸರುಗಳು ಯಾವುದು ಅಂತ ಹೇಳಿದರೆ, ಮೊದಲನೆಯದಾಗಿ ಮೊನೆರಸ್ ಸಾಮ್ರಾಜ್ಯ, ಎರಡನೆಯದಾಗಿ ಪ್ರೊಟಿಸ್ಟ ಸಾಮ್ರಾಜ್ಯ, ಮೂರನೆಯದಾಗಿ ಮೈಕೋಟ ಸಾಮ್ರಾಜ್ಯ, ನಾಲ್ಕನೆಯದಾಗಿ ಸಸ್ಯ ಸಾಮ್ರಾಜ್ಯ, ಕೊನೆಯದಾಗಿ ಪ್ರಾಣಿ ಸಾಮ್ರಾಜ್ಯ. ಈ ರೀತಿಯಾಗಿ ಐದು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತಾರೆ. ಹಾಗಾದರೆ ಮೊದಲನೆಯ ಸಾಮ್ರಾಜ್ಯ ಮೊನೆರ ಸಾಮ್ರಾಜ್ಯದಲ್ಲಿ ಯಾವೆಲ್ಲ ಜೀವಿಗಳು ಬರುತ್ತೆ ಅಂತ ಹೇಳಿದರೆ, ಎಲ್ಲ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಈ ಒಂದು ಸಾಮ್ರಾಜ್ಯದಲ್ಲಿ ನಾವು ಕಾಣಬಹುದು. ನಿಮಗೆ ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡಬೇಕಾ ಅಥವಾ ಮಾಹಿತಿಯನ್ನು ತಿಳ್ಕೊಳ್ಬೇಕಾ ಅಂತ ಅನಿಸಿದರೆ, ನೀವು ಮೊನೆರ ಸಾಮ್ರಾಜ್ಯವನ್ನು ನೋಡಿದರೆ ನಿಮಗೆ ಎಲ್ಲ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳ ಬಗ್ಗೆ ಮಾಹಿತಿ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗಾದರೆ ಈ ಬ್ಯಾಕ್ಟೀರಿಯಾಗಳು ಅಂತ ಹೇಳಿದರೆ ಏನು? ಬ್ಯಾಕ್ಟೀರಿಯಾ ಅಂತ ಹೇಳಿದರೆ ಕೇಂದ್ರಕ್ಕೆ ಇಲ್ಲದ ಒಂದೇ ಜೀವಕೋಶ ಉಳ್ಳ ಸೂಕ್ಷ್ಮ ಜೀವಿಗಳನ್ನು ನಾವು ಬ್ಯಾಕ್ಟೀರಿಯಾ ಅಂತ ಕರೀತೇವೆ. ಅಂದರೆ ಈ ಬ್ಯಾಕ್ಟೀರಿಯಾಕ್ಕೆ ಒಂದು ಕೇಂದ್ರ ಅನ್ನುವಂಥದ್ದೇ ಇಲ್ಲ. ಅದರ ದೇಹವನ್ನು ನೀವು ನೋಡಿದರೆ ಅದಕ್ಕೆ ಒಂದು ಸರಿಯಾದ ಆಕಾರವೇ ಇರುವುದಿಲ್ಲ. ಇದ್ದರೂ ಸಹ ನಿಮಗೆ ಅಲ್ಲಿ ಒಂದು ಅಂದರೆ ನಿಮಗೆ ಒಂದು ಅದರ ಬಾಯಿಯಲ್ಲಿದೆ, ಕಣ್ಣಲ್ಲಿದೆ, ಹೀಗೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸೂಕ್ಷ್ಮ ಜೀವಿಗಳು, ಅಂದರೆ ಕಣ್ಣಿಗೆ ಕಾಣಿಸೋದೂ ಇಲ್ಲ. ಕೆಲವೊಂದು ಬ್ಯಾಕ್ಟೀರಿಯಾಗಳು ಕಣ್ಣಿಗೆ ಕಾಣಿಸ್ತದೆ, ಇನ್ನು ಕೆಲವು ಕಾಣಿಸೋದೇ ಇಲ್ಲ. ಹಾಗಾಗಿ ಅವಕ್ಕೆ ಒಂದು ಕೇಂದ್ರ ಅನ್ನುವಂಥದ್ದು ಇಲ್ಲ. ಹೀಗೆ ಈ ಬ್ಯಾಕ್ಟೀರಿಯಾಗಳು ನೀರಿನಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇರ್ತದೆ, ಗಾಳಿಯಲ್ಲಿ ಇರ್ತದೆ, ಸಲ್ಫ್ಯೂರಿಕ್ ಆಮ್ಲದಲ್ಲಿ ಇರ್ತದೆ, ವಿಕಿರಣಶೀಲ ವಸ್ತುಗಳ ಒಳಗೆ ಕೂಡ ಬ್ಯಾಕ್ಟೀರಿಯಾಗಳು ಇರ್ತದೆ. ಹೆಚ್ಚಿನ ಎಲ್ಲ ರೀತಿಯ ಜೀವಿಗಳಲ್ಲಿ ಕೂಡ ಈ ಬ್ಯಾಕ್ಟೀರಿಯಾಗಳು ಇದ್ದೇ ಇರುತ್ತೆ. ಉದಾಹರಣೆಗೆ 1 ಗ್ರಾಂ ಮಣ್ಣನ್ನು ನಾವು ತಗೊಂಡ್ರೆ ಅದರಲ್ಲಿ ಸುಮಾರು 1,000 ಕೋಟಿ ಬ್ಯಾಕ್ಟೀರಿಯಾ ಇದೆ. ಹಾಗೆ ಸಮುದ್ರದಲ್ಲಿರುವಂತಹ ನೀರಿನಲ್ಲಿ ನೀವು 1 ಮಿಲಿಲೀಟರ್ ನೀರನ್ನು ತೆಗೆದುಕೊಂಡ್ರೂ ಕೂಡ ಅದರಲ್ಲಿ 1,00,000ಕ್ಕೂ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರುತ್ತೆ. ನಾವು ಮನುಷ್ಯನ ಒಂದು ದೇಹವನ್ನು ತೆಗೆದುಕೊಂಡ್ರೆ ನಮ್ಮ ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಇದೆ, ಚರ್ಮದಲ್ಲಿ ಇದೆ, ಜೀರ್ಣಾಂಗವ್ಯೂಹದಲ್ಲಿ ಕೂಡ ಬ್ಯಾಕ್ಟೀರಿಯಾಗಳು ಇದೆ. ಹೀಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕೂಡ ಇರ್ತದೆ, ಕೆಟ್ಟ ಬ್ಯಾಕ್ಟೀರಿಯಾ ಕೂಡ ಇರ್ತದೆ. ಒಳ್ಳೆಯ ಬ್ಯಾಕ್ಟೀರಿಯಾ ನಮ್ಮ ಒಂದು ಬೆಳವಣಿಗೆಗೆ ಸಹಕಾರಿಯಾದರೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಕೆಲವೊಂದು ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಹಾಗೆ ಈ ರೀತಿಯ ಬ್ಯಾಕ್ಟೀರಿಯಾವನ್ನು ನಾವು ಮೊನೆರ ಸಾಮ್ರಾಜ್ಯದಲ್ಲಿ ನೋಡ್ತೇವೆ. ಈ ಬ್ಯಾಕ್ಟೀರಿಯಾ ಕೇವಲ ಒಂದೇ ಇರುವುದಿಲ್ಲ, ಒಂದೇ ರೀತಿಯ ಬ್ಯಾಕ್ಟೀರಿಯಾಗಳು ಇಲ್ಲದೇ ಇರೋದ್ರಿಂದ ನಾವು ಪುನಃ ಅಧ್ಯಯನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಬ್ಯಾಕ್ಟೀರಿಯಾಗಳ ಆಕಾರವನ್ನು ನೋಡಿಕೊಂಡು ಮತ್ತೆ 3 ಡಿವಿಷನನ್ನು ಮಾಡ್ತಾರೆ. ಅದರಲ್ಲಿ ಮೊದಲನೆಯದಾಗಿ ಬ್ಯಾಸಿಲಸ್, ಎರಡನೆಯದಾಗಿ ಕಾಕಸ್, ಮೂರನೆಯದಾಗಿ ಸ್ಪಿರಿಲಮ್,
ಈ ರೀತಿಯಾಗಿ ಮೂರು ವರ್ಗೀಕರಣವನ್ನು ಬ್ಯಾಕ್ಟೀರಿಯಾಗಳಲ್ಲಿ ಮಾಡ್ತಾರೆ. ಈ ಬ್ಯಾಸಿಲಸ್ ಅಂತ ಹೇಳಿದರೆ ಏನು? ಬ್ಯಾಸಿಲಸ್ ಅಂತ ಹೇಳಿದರೆ ಯಾವ ರೀತಿಯಾದಂತಹ ಆಕಾರದ ಬ್ಯಾಕ್ಟೀರಿಯಾಗಳು ಬರುತ್ತೆ ಅಂತ ಹೇಳಿದರೆ, ಕೋಲಿನ ಆಕಾರದಲ್ಲಿ ಇರುವಂತಹ ಎಲ್ಲ ರೀತಿಯ ಬ್ಯಾಕ್ಟೀರಿಯಾಗಳು ಈ ಬ್ಯಾಸಿಲಸ್ ಅಂಡರಲ್ಲಿ ಬರ್ತದೆ. ಇವುಗಳನ್ನು ನೋಡಲಿಕ್ಕೆ ಒಂದು ಕೋಲಿನ ಶೇಪಲ್ಲಿ ಇರ್ತದೆ, ಹಾಗಾಗಿ ಇವುಗಳನ್ನು ಬ್ಯಾಸಿಲಸ್ ಅಂತ ಕರೀತೇವೆ. ಇನ್ನು ಕಾಕಸಲ್ಲಿ ಬರುವಂತಹ ಬ್ಯಾಕ್ಟೀರಿಯಾಗಳು ದುಂಡನೆಯ ಆಕಾರವನ್ನು ಹೊಂದಿರ್ತದೆ, ಹಾಗಾಗಿ ಅಂಥವುಗಳನ್ನು ಕಾಕಸ್ನ ಅಂಡರಲ್ಲಿ ಇಟ್ಟಿರ್ತಾರೆ. ಹಾಗೆ ಮೂರನೇದಾಗಿ ಸ್ಪಿರಿಲಿಮ್. ಸ್ಪಿರಿಲಿಮ್ ಅಂತ ಹೇಳಿದ್ರೆ ಸ್ಪ್ರಿಂಗಿನ ಆಕಾರ ಅಥವಾ ಸುರುಳಿ ಆಕಾರದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಎಲ್ಲವೂ ಕೂಡ ಸ್ಪಿರಿಲಿಮ್ ಅನ್ನುವಂಥ ಅಂಡರಿನಲ್ಲಿ ಕಂಡುಬರುತ್ತೆ. ಇದಿಷ್ಟು ಬ್ಯಾಕ್ಟೀರಿಯಾಗಳು ಅಂದರೆ ಮೊನೆರ ಸಾಮ್ರಾಜ್ಯದಲ್ಲಿ ಬರುವಂತಹ ಬ್ಯಾಕ್ಟೀರಿಯಾಗಳು. ಇದಿಷ್ಟೇ ಮಾಹಿತಿ ಬ್ಯಾಕ್ಟೀರಿಯಾಗಳ ಬಗ್ಗೆ ಅಲ್ಲ, ಇನ್ನು ಅದರ ಲಕ್ಷಣಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಮಾಹಿತಿಗಳು ಕೂಡ ಇದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಭಾಗ ಎರಡರಲ್ಲಿ ನಾವು ನೋಡುವ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.